ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಕಂಠಪೂರ್ತಿ ಕುಡಿದು ಬಸ್ ನಿಲ್ದಾಣದಲ್ಲಿ ಕಿರಿಕ್ ಮಾಡ್ತಾ ಇದ್ದ ವ್ಯಕ್ತಿ ಮತ್ತು ಸಾರಿಗೆ ಸಿಬ್ಬಂದಿ ಕೈ ಕೈ ಮಿಲಾಯಿಸಿದ ಘಟನೆ ರಾಯಚೂರಲ್ಲಿ ನಡೆದಿದೆ. ಲಿಂಗಸಗೂರು ಬಸ್ ಸ್ಟ್ಯಾಂಡ್ನಲ್ಲಿ ಹಣ್ಣು ಮಾರಾಟ ಮಾಡ್ತಾ ಇದ್ದ ಫಾರೂಕ್ ಎಂಬಾತ ಯಾವುದೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾನೆ. ಅಲ್ಲೇ ಇದ್ದ ಸಾರಿಗೆ ಸಿಬ್ಬಂದಿ ಸಂಗಣ್ಣ ಇಲ್ಲಿ ಗಲಾಟೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಇಬ್ಬರು ಕೈ ಕೈ ಮಿಲಾಯಿಸಿದ್ರು. ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದ ಲಿಂಗಸಗೂರು ಪೊಲೀಸರು ಇಬ್ಬರನ್ನು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ರು. ಸ್ಟೀಲ್ಗೆ ಹಗ್ಗ ಕಟ್ಟೋದು ಅದು ಕಟ್ಟೋದು ಎಲ್ಲ ಇದ್ರ ಮೇಲೆ ಗೊಂಬಟ್ಟು ಹೊಸ್ಕರ್ ಇರುತ್ತೆ ನನಗೆ. ಆದ ಕಾರಣ ನಾವು ರೋಡ್ ಮಾಡ್ತಾ ಇರ್ತೀವಿ. ವೆಂಕಟೇಶ್ ಅವರ ಅಂಗಡಿ ನಾನು ಅವರಿಗೆ ಹೇಳಕ್ ಹೋಯ್ತು ಏನಂತ ಈ ದಾರ ಕಟ್ಟಿ ಅದನ್ನು ಬಿಚ್ಚ ಅಂತ ಹೇಳಕ್ ಹೋಯ್ತೀನಿ. ಇವನ್ ಯಾರು ಗೊತ್ತಿಲ್ಲ ಅವ್ರಿಗೆ ಹತ್ತಿರ ಬಂದು ನನಗೆ ಅಟೆಂಡ್ ಮಾಡಿದ್ರೆ ಸೆಟ್ ಹ್ಯಾಕ್ ಮಾಡ್ಯಾನ ರಂಗಿ ಶರ್ಟ್ ಅರ್ಧನ ನಾವು ಕೆಲಸ ಮಾಡಬೇಕು ಇಲ್ಲ ಇದಕ್ಕೆ ಯಾರು ಹೊಡೆ ಯಾರು ಅಂತಾರೆ ಅವ್ನು ಯಾರು ಅಂತ ಅವ್ನು ಕಳಿಸಿ ಅವನು ಮ್ಯಾಲೆ ಸೂಕ್ತ ಕ್ರಮ ತಗೋಬೇಕು. ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.